ನಮಸ್ಕಾರ ವೀಕ್ಷಕರೇ, ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕತೆ ಹೇಳ್ತೀನಿ, ಅದ್ರ ಜೊತೆ ಒಂದು ಜೀವನದ ಪಾಠ ಕೂಡ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನೀವು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಕೂಡ ಮಾಡಿ, ಕಮೆಂಟ್ ಮಾಡಿ ಏನಾದ್ರು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ. ಇಲ್ಲಿ ಅಪ್ಪ ಏನ್ ಮಾಡ್ತಾ ಇರ್ತಾರೆ ಈ ಕಥೆಯಲ್ಲಿ ಅಂದ್ರೆ, ಕಾರ್ನ ಕ್ಲೀನ್ ಮಾಡ್ತಾ ಇರ್ತಾರೆ, ಹೊಸದಾಗಿ ತಗೊಂಡಿರ್ತಾರೆ, ಒಂದ್ ತಿಂಗಳಾಗಿರುತ್ತೆ ಆ ಕಾರ್ನ ತಗೊಂಡು. ಚಿಕ್ಕ ಮಗು, ಅವರ ಮಗು ಬರುತ್ತೆ, ಕಾರ್ನ ನೋಡ್ತಾ ಇರತ್ತೆ, ಇಷ್ಟ ಆಗುತ್ತೆ. ಮಕ್ಳಿಗೆ ಕಾರ್ ಅಂದ್ರೆ ಬಹಳ ಇಷ್ಟ, ಟಾಯ್ ಕಾರ್ ಅಂದ್ರೆ ಬಹಳ ಇಷ್ಟ. ಅವ್ರಿಗೆ ನಿಜವಾದ ಕಾರ್ ನೋಡ್ಬಿಟ್ರೆ ಇನ್ನ ಖುಷಿ ಆಗುತ್ತೆ, ಅದು ಅವ್ರದೇ ಆದ ಕಾರು, ಅಪ್ಪ ತಗೊಂಡಿರುವಂತ ಕಾರ್ ಅಂದ್ರೆ ಇನ್ನ ಖುಷಿ ಆಗ್ತಾ ಇರುತ್ತೆ. ಹಾಗೆ ಏನಾಗುತ್ತೆ, ನಿಧಾನವಾಗಿ ಅವರಪ್ಪ ಕಾರ್ನ ಕ್ಲೀನ್ ಮಾಡೋ ಟೈಮ್ನಲ್ಲಿ ಆ ಚಿಕ್ಕ ಮಗು, ಒಂದ್ 4-5 ವರ್ಷ ಇರ್ಬೋದು ಆ ಮಗುಗೆ, ಬಂದ್ ಏನ್ ಮಾಡುತ್ತೆ, ಹಿಂದೆ ಏನೋ ಮಾಡ್ತಾ ಇರುತ್ತೆ ಕಾರ್ ಹಿಂದೆ. ಇದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ, ಅಪ್ಪಗೆ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಅದಾದ ಸ್ವಲ್ಪ ನಂತರ ಹೋಗಿ ನೋಡಿದ್ರೆ ಅಲ್ಲಿ ಸ್ಕ್ರಾಚ್ ಮಾಡ್ಬಿಟ್ಟಿರುತ್ತೆ ಮಗು, ತುಂಬಾನೇ ಸ್ಕ್ರಾಚ್ ಮಾಡಿ ಅಲ್ಲೆಲ್ಲ ಸ್ವಲ್ಪ ಅಲ್ಲೇನ್ ಪಾಲಿಶ್ ಆಗಿದೆ ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಇದನ್ ನೋಡಿ ಕೋಪ ಬಂದ್ಬಿಟ್ಟು ಅವರಪ್ಪ ಅಲ್ಲಿರೋ ಸ್ಪ್ಯಾನರ್ ತಗೊಂಡು ಆ ರೈಟ್ ಹ್ಯಾಂಡಿನ ಬೆರಳುಗಳಿಗೆ ಸರಿಯಾಗಿ ಹೊಡಿಯಕ್ ಶುರು ಮಾಡ್ತಾರೆ. ಒಂದೇ ಸಮ ಹೊಡಿತಾರೆ ಕೋಪಕ್ಕೆ, ಇಷ್ಟು ನಾನು ಇನ್ವೆಸ್ಟ್ ಮಾಡಿದೀನಿ ಕಾರ್ಗೆ, ಎಷ್ಟು ಕೊಟ್ಟಿದ್ದೀನಿ ಅಂತ ಚೆನ್ನಾಗಿ ಬಯಕ್ ಶುರು ಮಾಡ್ತಾರೆ. ಅಷ್ಟು ಜೋರ್ ಮಾಡೋ ಟೈಮ್ನಲ್ಲಿ ಅಮ್ಮ ಬರ್ತಾರೆ ಆಚೆ. ಆಗ ನೋಡಿದಾಗ ಇಲ್ಲಿ ಮಗು ಅಳಕ್ ಶುರು ಮಾಡುತ್ತೆ, ಹಾಗೆ ಬ್ಲೀಡಿಂಗ್ ಕೂಡ ಆಗ್ತಾ ಇರುತ್ತೆ ರೈಟ್ ಫಿಂಗರ್ಸ್. ಹಾಗೆ ಅವ್ರು ಹಾಸ್ಪಿಟಲ್ಗೆ ಆ ಕೂಡ್ಲೆ ಹೋಗ್ತಾರೆ. ಆಗ ಅಪ್ಪಗೆ ಅಳು ಬರಕ್ ಶುರು ಆಗುತ್ತೆ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ಈ ತರ ಮಾಡ್ಬಿಟ್ಟಿದೀನಲ್ಲ, ನಾನು ನನ್ ಮಗುನ ಕೈನೇ ಹೀಗೆ ಹಾಳು ಮಾಡ್ಬಿಟ್ಟಿದೀನಿ ಅಂತ ಅಳ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ ಹೇಳ್ತಾರೆ, ತುಂಬಾ ಡ್ಯಾಮೇಜ್ ಆಗಿದೆ, ಫಿಂಗರ್ಸ್ ನೀವು ರಿಪ್ಲೇಸ್ ಮಾಡಕ್ ಆಗೋದಿಲ್ಲ, ಫ್ರಾಕ್ಚರ್, ಮಲ್ಟಿಪಲ್ ಫ್ರಾಕ್ಚರ್ ಆಗಿರೋದ್ರಿಂದ ಬೆಡ್ ರೆಸ್ಟ್ ಬೇಕಾಗುತ್ತೆ, ಹಾಗೆ ಈಗ ಹೋಗಿರೋ ಫಿಂಗರ್ಸ್ ನ ಬರೋದು ಡೌಟ್ ಆಗೇ ಇದೆ ಅಂತ ಹೇಳಕ್ಕೆ ಅವರು ಬರ್ತಾರೆ ಡಾಕ್ಟರ್. ಇದನ್ನ ಕೇಳಿ ಬಹಳ ನೋವಾಗುತ್ತೆ ಅಪ್ಪಗೆ. ಅಪ್ಪ ಹೋಗ್ಬಿಟ್ಟು ಮಗುನ ಮೀಟ್ ಮಾಡಿದಾಗ ಮಗು ಹೇಳುತ್ತೆ, ಅಪ್ಪ ನನ್ಗೆ ಯಾವಾಗ ಈ ಬೆರಳುಗಳು ವಾಪಸ್ ಸಿಗತ್ತೆ, ಇಷ್ಟು ಹಾಳಾಗಿದೆ ಈ ಬೆರಳು, ನನಗೆ ವಾಪಸ್ ಯಾವಾಗ ಬರುತ್ತೆ, ಮತ್ತೆ ಯಾವಾಗ ಗ್ರೋ ಆಗುತ್ತೆ ಅಂತ ಕೇಳಕ್ ಶುರು ಮಾಡುತ್ತೆ ಮಗು. ಇದನ್ನ ಕೇಳ್ಬಿಟ್ಟು ಅಪ್ಪಗೆ ಬಹಳ ನೋವಾಗುತ್ತೆ. ಮನೆಗೆ ಹೋಗಿ ಆ ಕಾರ್ನ ನೋಡಿ ಜೋರಾಗಿ, ಇದ್ರಿಂದಾನೆ ನಾನು ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತು ಅಂತ ಆ ಕಾರ್ಗೆ ಹೊಡಿಯಕ್ ಶುರು ಮಾಡ್ತಾರೆ. ಸೊ ಅಲ್ಲಿ ಹಿಂದೆ ಹೋಗಿ ನೋಡಿದಾಗ ಏನಾಗಿದೆ ಮತ್ತೆ ನೋಡಕ್ ಹೋದಾಗ ಅಲ್ಲಿ ಮಗು ಏನ್ ಬರ್ದಿರುತ್ತೆ ಅಂದ್ರೆ, ಪಪ್ಪ ಐ ಲವ್ ಯು ಅಂತ ಬರ್ದಿರತ್ತೆ ಮಗು. ಇದನ್ನ ನೋಡ್ಬಿಟ್ಟು ಅಪ್ಪನ್ಗೆ ಹೇಳಕ್ ಆಗದೆ ಇರೋಷ್ಟು ಮನಸ್ಸಿಗೆ ನೋವಾಗುತ್ತೆ. ನಾನು ನನ್ ಮಗು ನನ್ನನ್ನ ಅಷ್ಟು ಪ್ರೀತಿಸ್ತಾ ಇದೆ, ಅದನ್ನ ಆ ಕಾರ್ನಲ್ಲಿ ಅದರದೇ ಅದು ಗುರ್ತಿರ್ಬೇಕು ಅಂತ ಹಾಗೆ ಮಾಡ್ತೋ ಏನೋ, ನಾನು ಯಾಕೆ ಇಷ್ಟು ದುಡುಕ್ಬಿಟ್ಟೆ ಅಂತ ನೋವಾಗುತ್ತೆ ಅಪ್ಪನ್ಗೆ. ಆದ್ರೆ ಆಗೋಗಿದ್ದು ಆಗೋಗಿದೆ, ಇವಾಗ ಏನು ಮಾಡಕ್ ಆಗೋದಿಲ್ಲ. ಈ ಕಥೆಯಲ್ಲಿ ನಾವೇನ್ ಕಲಿಯೋದಿದೆ ಏನು ಅಂದ್ರೆ, ಒಂದೊಂದ್ಸಲ ನಮ್ಗೆ ಕೋಪ ಬರುತ್ತೆ, ನಮ್ಮ ಪ್ರೀತಿಸಿದವ್ರನ್ನ ನಾವು ಹರ್ಟ್ ಮಾಡ್ಬಿಡ್ತೀವಿ ಆ ಟೈಮ್ನಲ್ಲಿ. ಆಮೇಲೆ ಅನ್ಸುತ್ತೆ, ನಾನು ಯಾಕೆ ಈ ತರ ಮಾತಾಡಿದೆ, ನಾನು ಯಾಕೆ ಈ ತರ ಹರ್ಟ್ ಮಾಡ್ಬಿಟ್ಟೆ ಅಂತ. ನೀವು ಆ ನಿಮಿಷ ಯೋಚನೆ ಮಾಡಿದಿದ್ರೆ ಆ ತರ ಕಟುವಾಗಿರೋ ಒಂದು ನಿರ್ಧಾರ ಆಗಿರ್ಬೋದು ಅಥವಾ ಇನ್ನೇನೇ ಆಗಿರ್ಬೋದು ತಗೊಳ್ತಾನೆ ಇರ್ಲಿಲ್ಲ ಅಲ್ವಾ. ಹೀಗೆ ಅಪ್ಪ ಹೇಗ್ ಮಾಡಿದ್ರು ಈ ಕಥೆಯಲ್ಲಿ, ಹಾಗೆ ನಾವು ಎಷ್ಟು ಸಲ ತಪ್ಪು ಮಾಡಿದೀವಿ ನಮ್ ಲೈಫ್ನಲ್ಲಿ. ಬಹಳಷ್ಟು ಸಲ ನಾವು ನಮ್ಗೆ ಇಷ್ಟವಾಗಿರೋವರ ಹಾಗೆ ನಮ್ನ ಪ್ರೀತಿಸುವವರನ್ನೇ ನಾವು ನೋವು ಮಾಡ್ಬಿಟ್ಟಿರ್ತೇವೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಪ್ರೀತಿ ಮತ್ತು ಕೋಪ ಎರಡು ಎಕ್ಸ್ಟ್ರೀಮ್ ಆಗಿರುತ್ತೆ ಲೈಫ್ನಲ್ಲಿ. ಪ್ರೀತಿನೂ ಅಷ್ಟೇ, ನಾವು ಒಬ್ಬರನ್ನ ಪ್ರೀತಿಸ್ಬಿಟ್ರೆ ಅವ್ರಿಗೆ ನಾವು ಅನ್ಕಂಡೀಷನಲ್ ಆಗಿ ಕೊಡ್ತಿರ್ತೇವಲ್ಲ ಅವ್ರನ್ನ, ನಾವ್ ಏನ್ ಮಾಡಿದ್ರು ಅವ್ರ ಏನ್ ನಮ್ಗೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ನಾವು ಮಾಡ್ತೀವಿ, ಹಾಗೆ ನಾವ್ ಏನ್ ಮಾಡಕ್ಕೂ ರೆಡಿ ಇರ್ತೀವಿ ಅವ್ರಿಗೆ. ಹಾಗೆ ಕೋಪನು ಹಾಗೆ ಇರುತ್ತೆ. ಕೋಪ ಆ ಟೈಮ್ನಲ್ಲಿ ಒಂದ್ ಮಿನಿಟ್ ಇರುತ್ತೆ ಆ ಕೋಪ ಅನ್ನೋದು, ಆ ಮನುಷ್ಯ ಅದನ್ನ ನಿರ್ವಹಿಸಕ್ ಆಗುತ್ತೆ. ಆ ಕೋಪನ ಒಂದ್ ಮಿನಿಟ್ ನಲ್ಲಿ ನಿರ್ವಹಿಸಕ್ ಆಗುತ್ತೆ ಅಂದ್ರೆ ಎಷ್ಟೋ ಪ್ರಾಬ್ಲಮ್ಸ್ ಆ ಕೂಡ್ಲೇ ನಿಲ್ಲತ್ತೆ. ಆದ್ರೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ ಎಷ್ಟು ಜನಕ್ಕೆ. ಪ್ರೀತಿ ಪಾಸಿಟಿವ್ ಆದ್ರೆ ಕೋಪ ನೆಗೆಟಿವ್ ಆಗ್ತಾ ಹೋಗುತ್ತೆ. ಇದು ನೀವು ಪದೇ ಪದೇ ಒಬ್ರಲ್ಲಿ ಅದು ಪ್ರೀತಿಸಿದ ವ್ಯಕ್ತಿ ಜೊತೆ ನೀವು ಈ ತರ ನಡ್ಕೊಳ್ತಾ ಹೋದಾಗ ಎಷ್ಟು ಸಲ ರಿಲೇಶನ್ಶಿಪ್ ನಿಂತು ಹೋಗ್ಬಿಡತ್ತೆ, ರಿಲೇಶನ್ಶಿಪ್ ಮತ್ತೆ ಬಾಂಡ್ ಆಗಕ್ ಆಗೋದಿಲ್ಲ. ಒಂದೊಂದ್ಸಲ ಗಂಡ ಹೆಂಡತಿ ಮಧ್ಯ ನಡೆಯುತ್ತೆ, ಅಪ್ಪ ಅಮ್ಮನ ಮಧ್ಯ ನಡೆಯುತ್ತೆ, ಮಗು ಮತ್ತೆ ಅಪ್ಪ, ಹಾಗೆ ಹೀಗೆ ನಡೀತಾ ಹೋಗುತ್ತೆ. ಒಂದು ಥಾಟ್ ಕೊಡಿ, ಆ ಕೋಪನ ನೀವು ನಿರ್ವಹಿಸ್ಲೇಬೇಕಾಗತ್ತೆ. ನೀವು ಕೋಪನ ಆಳೋದು ಮುಖ್ಯ ಆಗುತ್ತೆ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಾವು ಕೋಪಗೆ ಸರ್ವೆಂಟ್ ಆಗ್ಬಿಟ್ಟಿರ್ತೀವಿ. ನಾವು ಏನ್ ಹೇಳಿದ್ರು ಆ ಕೋಪ ನಾವು ಮಾಡ್ತಾ ಹೋಗ್ತೀವಿ. ನಾವು ಆಮೇಲೆ ಯೋಚನೆ ಮಾಡ್ತೀವಿ, ನಾನು ಯಾಕೆ ಹೀಗ್ ಮಾಡ್ಬಿಟ್ಟೆ, ನಾನು ಇಷ್ಟು ವೀಕ್ ಆಗ್ಬಿಟ್ಟಿದ್ದೀನ ಅಂತ. ಇಲ್ಲಿ ಒಂದೊಂದ್ಸಲ ನಾವು ಎಷ್ಟು ದೊಡ್ಡ ಡಿಸಿಷನ್ ತಗೊಂಡ್ಬಿಡ್ತೀವಿ ಕೋಪದಲ್ಲಿ ಅಂದ್ರೆ, ಒಬ್ಬೊಬ್ರು ಮನೆ ಬಿಟ್ಟೆ ಬಂದ್ಬಿಡ್ತಾರೆ, ಒಬ್ಬೊಬ್ರು ದೊಡ್ಡ ರಿಸ್ಕ್ ತಗೊಂಡ್ಬಿಡ್ತಾರೆ, ಆ ರಿಸ್ಕ್ ಇಂದ ಫ್ಯಾಮಿಲಿಗೆ ಎಫೆಕ್ಟ್ ಆಗ್ಬಿಡತ್ತೆ. ಆ ಒಂದು ಕೋಪ
ಮತ್ತು ಆ ಒಂದು ಡಿಸಿಷನ್, ಆ ಒಂದು ಸ್ಪರ್ರಲ್ಲಿ ಬರುವಂತಹ ಒಂದು ನೋವು ಎಲ್ಲನೂ ನೀವು ಆ ಟೈಮ್ನಲ್ಲಿ ಸ್ವಲ್ಪ ಶಾಂತಿಯಾಗಿ ಕೂತ್ಕೊಂಡು ಅಟ್ಲೀಸ್ಟ್ 2 ನಿಮಿಷ ನೀವು ಕಣ್ಮುಚ್ಚಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಯೋಚನೆ ಮಾಡಿದ್ರೆ ನಿಮ್ಗೆ ಆ ಕೋಪ ನಿಮ್ ಜೊತೆ ಇರೋದಿಲ್ಲ. ಪ್ರೀತಿ ಹಂಚಬಹುದು, ಹಂಚೋಷ್ಟು ಇರುತ್ತೆ ಪ್ರೀತಿ, ಆದ್ರೆ ನಾವು ಕೋಪನ ಬೇರೆಯವ್ರ ಹತ್ರ ಹಂಚ್ತಾ ಬಂದಾಗ ಲೈಫ್ ಬೇರೆ ರೀತಿನೇ ನಿಮ್ಮನ್ನ ಟ್ರೀಟ್ ಮಾಡ್ತಾ ಬರುತ್ತೆ. ಎನಿ ಹಾವ್, ಈ ಒಂದು ಯೋಚನೆ ಬಗ್ಗೆ ನೀವು ಒಂದು ಥಾಟ್ ನೀವು ಯೋಚನೆ ಮಾಡಲೇಬೇಕಾಗತ್ತೆ. ಈ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಕೋಪ ಅನ್ನೋದು ನಿಮ್ಮ ಮನಸ್ಸಿಂದ ತೆಗೆದುಹಾಕ್ಬಿಡಿ ಈ ಕೂಡಲೇ. ಎನಿ ಹಾವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋಯಿಂದ ನಿಮಗೆ ಏನಾದರೂ ಒಂದು ಪಾಠ ಕಲಿಯೋಕ್ಕಾಯಿತು ಅಂದರೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಎನಿ ಹಾವ್, ಅಗ್ಯಾನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.